ಹೊಸ ಆಗ್ತದೆ ಮನೆಗೆ ಹೇಳ. ಏನಪ್ಪ ತಮ್ಮ ಹೆಸರೇನಪ್ಪ? ರಾಜಣ್ಣ. ರಾಜಣ್ಣ ಅಂತಲ್ಲ, ಯಾವೂರು? ಬೈರ್ಗೊಂಡ. ಓ, ಇಲ್ಲೇ ಬೈರ್ಗೊಂಡ್ಲು, ಕೊಳ್ಟಿಗೆರೆ ತಳಾಕು. ಕೊಳಲ ಹೋಬಳಿ. ಹ್ಞೂ ಸರ್. ಏನು ಹಸುಗಳು ಎಷ್ಟು ಎಷ್ಟು ಜೊತೆ ಇದ್ದಾವೆ? ಒಂದೇ ಜೊತೆ ಸರ್, ಒಂದು ಎರಡು ಕರ, ಎರಡು ಹೊಸ. ಎರಡು ಹೊಸ, ಎರಡು ಕರ ಇದೆ. ಓರ್ಗಳು ಹೆಂಗೆ ಕಟ್ಕೊಂಡಿಲ್ವಾ? ಇಲ್ಲ ಸರ್, ಓರ್ಗಳು ಕಟ್ಕೊಳಕ್ಕೆ ಏನು ಬೇಡವ, ದುಡ್ಡು ಕಾಸು ಜಾಸ್ತಿ. ಮೇಂಟೆನೆನ್ಸು? ಹೌದು, ಮೇಂಟೆನೆನ್ಸು ಜಾಸ್ತಿ. ನಾವು ಮೇಂಟೆನೆನ್ಸು ಜಾಸ್ತಿ ಸಾಲಕ್ಕೆ ಇವಾಗ ಪ್ರತಿಯೊಂದಕ್ಕೂ ವ್ಯವಸಾಯಕ್ಕೆಲ್ಲ ಹಸುಗಳು ಬೇಕು. ಹಸುಗಳು ಬೇಕು, ಹಾಲು, ಮೊಸರು. ಅದು ಅದು ಮೇನು, ಹಾಲು ಮೊಸರು ಆಗ್ತದೆ, ವ್ಯವಸಾಯಕ್ಕೂ ಬರ್ತದೆ. ಹೌದು, ಎಲ್ಲ ಅನುಕೂಲಕ್ಕೂ ಆಗ್ತದೆ. ಅಂತ ಎಲ್ಲ ಅನುಕೂಲಕ್ಕೂ ಆಗ್ತದೆ. ಹೌದು, ಆಮೇಲೆ ಮೇವು ಅಡಕವಾಗಿರ್ತದೆ. ಅಡಕವಾಗಿರ್ತವೆ ಎಲ್ಲ, ಒಂದು ಸೊಪ್ಪು ಸೇದಿ ಹಾಕಿರೋನು. ಹೌದು ಸರ್, ಒಂದು ಹಾಲು ಸೊಪ್ಪಲ್ಲಿ ಇವಾಗ ಇಂಥ ಅಭಾವದಾಗೆ. ಅಭಾವದಲ್ಲಿ ಹೌದು, ಅದಕ್ಕೆ ಮಾಡ್ತೇವೆ. ಮತ್ತೆ ಹಾಲು ಒಂದು ಕೂಡಲೇ ನೀವು ಸೀಮೆಸ್ಗಳೇನು ಇಟ್ಕೊಂಡಿಲ್ವಾ? ಇಲ್ಲ ಸರ್, ಅದು ಯಾವುದೋ ಒಂದು ಕೆಲಸಕ್ಕೆ ಬರ್ತದೆ ಅಂತ ಯಾವ ಇಟ್ಕೊಂಡಿಲ್ಲ ನಾವು. ಅದು ಹಾಲ್ಗಷ್ಟೇನೆ. ಅದು ಹೌದು, ಹೌದು, ಸೈಕಲ್ ಏನು ಬರಲ್ಲ. ಬರಲ್ಲ. ಆಮೇಲೆ ಕಲ್ಲು ರಫ್ ಆಗಿ ಇಲ್ಲ ಇಲ್ಲ, ದಿನೇ ಕಡೆ ಅಲ್ಲಿ ಒಡೆಯಂಗೆ ಇಲ್ಲ. ಮನೆ ಒಳಗೆ ಇರಬೇಕು. ಅವು ಮನೆ ಒಳಗೆ ಅದು ಮೇಂಟೆನೆನ್ಸ್, ನೀರಾವರಿ ಇರಬೇಕು. ನೀರಾವರಿ ಇರಬೇಕು. ಹೌದು, ಮೇಂಟೆನೆನ್ಸ್ ಕಷ್ಟ. ಅದು ಕಷ್ಟ. ಅಲ್ಲಿಂದ ಅಷ್ಟೇನು? ಹೌದು ಸರ್, ಅಲ್ಲಿಂದ ಮಾತ್ರ ಅಷ್ಟೇ. ಅದು ಈ ತರಕ್ಕೆಲ್ಲ ಬರಲ್ಲ. ಅವು ಇಲ್ಲ ಇಲ್ಲ ಇಲ್ಲ, ಹಂಗಾಗಿ ಕಟ್ಕೊಳಕ್ ಹೋಗಿಲ್ಲ. ಇಲ್ಲ ಸರ್, ಓರಿಗಳೇನು ಇಲ್ಲ. ಇಲ್ಲ ಸರ್, ಓರಿ. ಮತ್ತಿವೆಲ್ಲ ಏನು ರೇಟು ಇವತ್ತಿನ ದಿನದಲ್ಲಿ ಅಂದ್ರೆ ಏನು ನಿಗಾಯಿದ್ಯಾ? ಇವು ಎಲ್ಲ ಒಂದು 40,000 ಕಮ್ಮಿ ಇಲ್ವೇ ಇಲ್ಲ ಸರ್. ಹಸುಗಳಿಗೂ? ಹ್ಞೂ, ಹಸುಗಳಿಗೂ ಅಷ್ಟು ರೇಟು. ಅಷ್ಟು ರೇಟ್. ಓರಿ ಅಂದರೆ ಎಲ್ಲ 70-80 ಲಕ್ಷದವರೆಗೂ. ಲಕ್ಷದವರೆಗೂ ಅಷ್ಟೊಂದು ಬಂಡವಾಳ ಹಾಕಿ ಬರೇ ಒಂದು ವ್ಯವಸಾಯ ಯಾವುದೋ ಒಂದು ಟೈಮ್. ಅದಕ್ಕೆ ಎಲ್ಲರೂ ಕಟ್ಕೊಳಕ್ಕಾಗಲ್ಲ ಸರ್. ಓರಿ ಒಂದು ಇದನ್ನ ಕೆಲವ್ರು ಬಡವರು ಇರ್ತಾರೆ, ಕೆಲವರು ಸಾಕಾರ ಇರ್ತಾರೆ. ಹಂಗೆ ಅವ್ರವ್ರಿಗೆ ಅನುಕೂಲ ಇದ್ದಂಗೆ ಅವ್ರು ಮಾಡ್ಕೊಂಡು ಅನುಕೂಲ ಇದ್ದಂಗೆ ಮಾಡ್ತಾರೆ. ಹೌದು, ಇವಾದ್ರೆ ಎಲ್ಲ ತರಕ್ಕೂ ಬರ್ತವೆ. ಎಲ್ಲ ತರಕ್ಕೂ ಬರ್ತವೆ. ಬಡವರಾದಾರಿ, ಬಡವರಾದಾರಿ. ಎಷ್ಟು ಅಲ್ಲಿ ಎಷ್ಟು ಇದಾವೆ? ಈಗ 6 ಅದು ಕಡೆ ಕಡೆ. ಅದು ಎಷ್ಟು ವರ್ಷಕ್ಕೆ ಇಟ್ಕೊಂಡಿದ್ರೆ ದನಗಳನ್ನ? ಇದು ನಮ್ಮ ತಾತರ ಕಾಲದಿಂದಲೂ, ನಮ್ಮ ಹೊಸಗಳು ಅವತ್ತಿಂದಲೂ, ನಮ್ಮ ಅಪ್ಪ ಅವ್ರ ಸಂಪಾದನೆ ಮಾಡಿ ಅವತ್ತಿಂದಲೂ ಹೊಸಗಳು ಮಾಡ್ತೇವೆ ವ್ಯವಸಾಯಕ್ಕೆಲ್ಲ. ಇನ್ನೊಂದು ಮತ್ತೊಂದು ಹೌದು ಹೌದು, ಏನು ಬಿಟ್ಟಿಲ್ಲ. ಇಲ್ಲ ಇಲ್ಲ ಇಲ್ಲ, ನಾವೆಂದು ಓರಿನೇ ಕಟ್ಟಿಲ್ಲ. ಸರಿ, ಎಷ್ಟು ಎಕರೆ ಇದೆಲ್ಲ ಜಮೀನು? ಎಲ್ಲ ಒಂದು 3.5 ಎಕರೆ 4 ಎಕರೆ ಬರ್ತದೆ. ಅಷ್ಟಾಗೂ ಎರಡು ವರ್ಷದಿಂದಲೇ ಅಷ್ಟೇ ಎಲ್ಲ ಇದ್ರಾಗ ಮೇಂಟೈನ್ ಮಾಡಿ. ಹಿಂಗೆ ನಡೆಯದ ಕೂಲಿನ ಓದಿ ಅಲ್ಲ ಇರಲಿ. ಹೌದು, ಬೇರೆ ಬೇರೆಯವ್ರಿಗೆ ಬಿಡುವಾಗಿದ್ದಾಗ ನಿಮ್ಮದು ಕೆಲಸ ಎಲ್ಲ ಮಾಡ್ಕೊಂಡು. ಹೌದು, ಒಳ್ಳೆಯದೇ ಆಗಿದೆ.